ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರಿದ ಯುವಕರನ್ನ ಕಂಡಾಗ, ನಿಮ್ಮಲ್ಲಿರ್ತಕ್ಕಂಥ ಉತ್ಸಾಹ ಪ್ರೇರಣೆಯನ್ನ ಕಂಡಾಗ ನನಗೆ ವಿಶ್ವಾಸ ಬಂದಿದೆ, ವೆಂಕಟರಾಯನಪುರದಲ್ಲಿ ನಾವು ಗೆಲ್ತೀವಿ, ಉತ್ತರ ಕ್ಷೇತ್ರದಲ್ಲಿ ಅತ್ಯಂತ ಸ್ಥಾನಗಳನ್ನು ಪಡಿತೀವಿ, ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಚನೆ ಆಗುತ್ತೆ, ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಚನೆ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ. ಒಂದು ವೇಳೆ ಭಾರತ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದೇಶ, ಯುವಕರೇ ಇರತಕ್ಕಂಥ ರಾಷ್ಟ್ರ ಭಾರತ. ಸ್ವಾಮಿ ವಿವೇಕಾನಂದರು 150 ವರ್ಷಗಳ ಹಿಂದೆ ಒಂದು ಉಲ್ಲೇಖವನ್ನು ಮಾಡಿದರು, ಜಗತ್ತಿನಲ್ಲಿ ಭಾರತ ನಿರ್ಮಾಣದ ಕನಸುಗಳನ್ನು ಕಂಡರು. ವಿವೇಕಾನಂದರು ಹೇಳ್ತಾರೆ, ಭಾರತ ಜಗತ್ತು ಭಾರತ ಆಗಬೇಕು, ತಾಯಿ ಭಾರತ ಜಗತ್ತಿಗೆ ಮಾರ್ಗದರ್ಶನ ಮಾಡತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ತಾಯಿ ಆಗಬೇಕು. ಆ ಕನಸುಗಳನ್ನು ಕಂಡವರು ಸ್ವಾಮಿ ವಿವೇಕಾನಂದ. ಆ ನಂತರ ಬ್ರಿಟಿಷರ ಆಳ್ವಿಕೆಯ ನಂತರ ಸ್ವಾತಂತ್ರ್ಯ ಭಾರತ ನಿರ್ಮಾಣ ಆಗುತ್ತೇನೆ, ಆ ಕನಸಿಗೆ ಸಾಕಾರವನ್ನ ಕೊಟ್ಟವರು ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿಯವರು. ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಜಗತ್ತು ದೇಶ ಇವತ್ತು ಜಗತ್ತಿನಲ್ಲಿ ರಾಜಕಾರಣದಲ್ಲಿ ವಿಭಿನ್ನವಾಗಿರ್ತಕ್ಕಂಥ ರಾಜಕಾರಣವನ್ನು ತೋರಿಸತಕ್ಕಂಥ ಪ್ರಯತ್ನವಾಗಿದೆ. 75 ವರ್ಷಗಳ ಕಾಲದಲ್ಲಿ 60 ವರ್ಷಕ್ಕಿಂತ ಹೆಚ್ಚು ಕಾಲ ಕಾಂಗ್ರೆಸ್ ಆಳ್ವಿಕೆಯನ್ನು ಮಾಡಿತ್ತು. ಕಾಂಗ್ರೆಸ್ಸಿನ ಆಳ್ವಿಕೆಯಲ್ಲಿ ಭಾರತ ಭಯೋತ್ಪಾದಕರ ರಾಷ್ಟ್ರ ಆಯಿತು, ಭ್ರಷ್ಟಾಚಾರಿಗಳ ರಾಷ್ಟ್ರ ಆಯಿತು, ಕುಟುಂಬ ರಾಜಕಾರಣಕ್ಕೆ ಆದ್ಯತೆಯನ್ನು ಕೊಟ್ಟಿತು. ಮೊದಲ ಬಾರಿಗೆ ಭಾರತ ಜಗತ್ತಿನ ಮನ್ನಣೆಯನ್ನು ಪಡೆದ ದೇಶ ಆಗಿರುವಂತದ್ದು ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿಯ ಕಾಲ. ಯೋಚನೆ ಮಾಡಿ, ಮೊನ್ನೆ ದಿನ ಮಾಧ್ಯಮಗಳಲ್ಲಿ ನೀವು ಗಮನಿಸಿರುವ ಪಾಕಿಸ್ತಾನದ ಜನ ಮನೆಯಿಂದ ಹೊರಬರ್ತಾರೆ,